ಪ್ರಸ್ತಾಪ ನಮ್ಮ ರಾಜ್ಯಪಾಲರ ಭಾಷಣೆಯಲ್ಲಿ ಇದ್ದಿಲ್ಲ ಹಾಗಾಗಿ ನಾನು ಆ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾಯಿದ್ದೀನಿ ವಿಶೇಷವಾಗಿ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ವಿಮಾನಾಶ್ರಯ ನಿರ್ಮಾಣ ಮಾಡೋದಕ್ಕೆ ಒಂಬೈನೂರು ಎಕರೆ ಜಮೀನು ಈಗಾಗಲೇ ಸರ್ಕಾರದ ವಶದಲ್ಲಿದೆ ಸರ್ಕಾರ ಆಲ್ರೆಡಿ ವಶಪಡಿಸ್ಕೊಂಡಿದೆ ರೈತರಿಗೆ ಅಮೌಂಟ್ ಎಲ್ಲ ಕೊಟ್ಟು ಆ ವಿಮಾನಾಶ್ರಯ ಅಭಿವೃದ್ಧಿ ಮಾಡೋದರಿಂದ ಇವತ್ತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಇಲ್ಲೇ ಇದ್ದಾರೆ ವಿಮಾನಾಶ್ರಯ ಕಟ್ಟೋದ್ರ ಮೂಲಕ ಹಂಪಿ ಮತ್ತು ಆನೆಗೊಂದಿಗೆ ಒಂದು ಗ್ರೀನ್ ಫೀಲ್ಡ್ ರೋಡನ್ನು ಹಾಕಬೇಕು ಅಂತ ನಾನು ಆ ಕಾಲದಲ್ಲಿ ನಾನು ಮೂಲಭೂತ ಸೌಲಭ್ಯ ಮತ್ತು ಪ್ರವಾಸೋದ್ಯಮ ಸಚಿವನಾಗಿ ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೆ ನಾನು ಏರ್ಪೋರ್ಟ್ಗೆಲ್ಲ ಲ್ಯಾಂಡ್ ರೆಡಿ ಇದೆ ತಾವಿವತ್ತು ಎಲ್ಲ ಪ್ರಾಜೆಕ್ಟ್ ರೆಡಿ ಇದೆ ತಾವು ಮನಸ್ಸು ಮಾಡಿದರೆ ಇನ್ನೂ ಒಂದು ತಿಂಗಳಲ್ಲಿ ತಾವೇ ಬಂದು ಅಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಇಡೀ ಬಳ್ಳಾರಿಯಲ್ಲಿ ಕೂಡ ತಮಗೆ ಐದಕ್ಕೆ ಐದು ಕ್ಷೇತ್ರಗಳಲ್ಲಿ ಕೂಡ ತಮ್ಮ ಪಕ್ಷವನ್ನೇ ಗೆಲ್ತಿದ್ದಾರೆ ಜನ ಹಾಗಾಗಿ ಒಂದು ವಿಮಾನಾಶ್ರಯನ್ನು ಕಟ್ಟಿ ಹಂಪಿ ಮತ್ತು ಆನೆಗುಂದಿಗೆ ಕೂಡ ಒಂದು ಫೀಲ್ಡ್ ರೋಡನ್ನು ಈ ಪಿ 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 ಮಾಡೆಲ್ನಲ್ಲಿ ತಾವು ಮಾಡೋದರಿಂದ ಅಲ್ಲಿ ರೈತರು ಕೂಡ ಜಮೀನು ಕೊಡಲಿಕ್ಕೆ ರಸ್ತೆಗೆ ರೆಡಿಯಾಗಿದ್ದಾರೆ ಅಂದರೆ ನೇರವಾಗಿ ಪ್ರವಾಸಿಗರು ದೇಶ ವಿದೇಶಗಳಿಂದ ಬಳ್ಳಾರಿ ಏರ್ಪೋರ್ಟಲ್ಲಿ ಬಂದು ಇಳಿದ ತಕ್ಷಣ ನಲವತ್ತೈದು ನಿಮಿಷದಲ್ಲಿ ಹಂಪಿ ಮತ್ತು ಆನೆಗುಂದಿಗೆ ನೇರವಾಗಿ ಹೋಗ್ಲಿಕ್ಕೆ ಅವಕಾಶ ಇದೆ ಯಾಕೆಂದರೆ ಇವಾಗ ಹೈವೇಗಳಲ್ಲಿ ಬರೋದ್ರಿಂದ ಗೋವಾ ಮತ್ತು ಬೇರೆ ಬೇರೆ ಹೈವೇಗಳಲ್ಲಿ ಬರುವಂಥ ಸಂದರ್ಭದಲ್ಲಿ ಆ್ಯಕ್ಸಿಡೆಂಟ್ಗಳು ಇವೆಲ್ಲ ಕೂಡ ಆಗ್ತಾಯಿದೆ ಸೊ ಬಳ್ಳಾರಿ ವಿಮಾನಾಶ್ರಯಕ್ಕೆ ಎಲ್ಲ ರೆಡಿಯಾಗಿದೆ ಅಲ್ಲಿ ಲೋಕಲ್ ಆಗಿ ಮೈನಿಂಗ್ ಫಂಡ್ ಕೂಡ ಡಿ ಎಮ್ ಎಫ್ ಫಂಡಲ್ಲಿ ಈ ಹಿಂದೆನೇ ಜಿಲ್ಲಾಧಿಕಾರಿಗಳು ಸಂಪೂರ್ಣ ವಿಮಾನಾಶ್ರಯಕ್ಕಾಗೋ ಖರ್ಚನ್ನು ಅಲ್ಲಿರುವಂಥ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡಲ್ಲೇ ಹಣ ಒದಗಿಸ್ತೀವಂತೇಳಿ ಕೂಡ ಅವ್ರು ಲೆಟ್ರ್ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಒಂದು ರೂಪಾಯಿ ಕೂಡ ಅಮೌಂಟ್ ಬೇಕಾಗಿಲ್ಲ ವಿಮಾನ ಕಟ್ಟೋದಕ್ಕೆ ಕೂಡ ಅಲ್ಲೇ ಅಮೌಂಟ್ ಇದೆ ಹಾಗಾಗಿ ತಾವು ಹೆಚ್ಚಾಗಿ ಬಳ್ಳಾರಿ ಮತ್ತು ಕೊಪ್ಪಳ ಆ ಭಾಗದಲ್ಲಿ ಇದನ್ನು ಸ್ವಲ್ಪ ಗಮನ ಹರಿಸಿ ಅಭಿವೃದ್ಧಿ ಅಂತೇಳಿ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರೋ ತಮಗೆ ಇನ್ನೊಮ್ಮೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು